ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿ 13 ಅಧ್ಯಾಯ 13 ಭೌಗೋಳಿಕ ದತ್ತಾಂಶಗಳ ನಿರೂಪಣೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಈ ಚಾಪ್ಟರ್ನಲ್ಲಿ ಅಂದರೆ ಸುಮಾರು 20 ಅಂಕದ ಎರಡು ಪ್ರಶ್ನೆಗಳು ಬರ್ತವೆ ಅಂದರೆ ಗ್ರಾಫಿಕ್ ಸಂಬಂಧಪಟ್ಟಾಗಿರ್ತಕ್ಕಂಥವು ಜೊತೆಗೆ ವಿಕಲಚೇತನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ GIS GPS ಕಾರ್ಯತಂತ್ರಗಳನ್ನು ಕುರಿತು ಬರೀರಿ ದತ್ತಾಂಶಗಳನ್ನು ಕುರಿತು ಬರೀರಿ ದತ್ತಾಂಶಗಳ ನಿರೂಪಣೆ ಅಂದರೆ ಏನು ಈ ರೀತಿ ನಿಮಗೆ ಪ್ರಶ್ನೆ ಬರ್ತಕ್ಕಂಥವು ಇಲ್ಲಿ ಮಾನವ ಭೂಗೋಳಶಾಸ್ತ್ರದ ಒಂದು ಗಮನದಲ್ಲಿ ಇಟ್ಟುಕೊಂಡಾಗ ಮಾನವ ಭೂಗೋಳಶಾಸ್ತ್ರವು ಜನಸಂಖ್ಯೆ ಬೆಳವಣಿಗೆ ಸಾಂದ್ರತೆ ಹಂಚಿಕೆ ಮೊದಲಾದವುಗಳ ಅಧ್ಯಯನವನ್ನು ಈ ಮಾನವ ಭೂಗೋಳಶಾಸ್ತ್ರ ಒಳಗೊಂಡಿರ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ವಿವಿಧ ಬೆಳೆಗಳ ಉತ್ಪಾದನೆ ಹಂಚಿಕೆ ಮತ್ತು ವ್ಯಾಪಾರ ಖನಿಜಗಳು ಮತ್ತು ಕೈಗಾರಿಕೆದಲ್ಲಿ ಮಾಡಿರ್ತಕ್ಕಂಥ ಉತ್ಪನ್ನಗಳು ಕೈಗಾರಿಕಾ ಉತ್ಪನ್ನಗಳು ಸಹ ಇದರಲ್ಲಿ ಸೇರಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಪ್ರದೇಶದ ಜನಸಂಖ್ಯೆ ಬೆಳವಣಿಗೆ ಕುರಿತು ನಾವು ದತ್ತಾಂಶಗಳ ಮುಖಾಂತರ ನಾವು ಅಲೇಖಗಳನ್ನು ಬಿಡಿಸತಕ್ಕಂಥ ಒಂದು ಪದ್ಧತಿ ನಾವು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಇಲ್ಲಿ ಅಂಕಿಅಂಶಗಳು ಮತ್ತು ದತ್ತಾಂಶಗಳಿಂದ ಅರ್ಥಪೂರ್ಣ ಮಾಹಿತಿ ಪಡೆಯಲು ಒಂದು ಪಟ್ಟಿ ಮಾಡಲಾಗುತ್ತೆ ಆ ಪಟ್ಟಿಯಲ್ಲಿ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆಗಳನ್ನು ನೀಡಲಾಗುತ್ತೆ ಅಂದರೆ ಯಾವಾಗಲಾದರೂ ವಿಚಾರ ಮಾಡಿದರೆ ನೀವು ವಿವಿಧ ಬಗೆಯ ದತ್ತಾಂಶಗಳನ್ನು ನೋಡಿದರೆ ಮತ್ತು ಉಪಯೋಗಿಸಿದರೆ ಅವು ನಮಗೆ ಗೊತ್ತಾಗ್ತಕ್ಕಂಥದ್ದು ಏಕೆಂದರೆ ದೂರದರ್ಶನ ಪ್ರತಿ ವಾರ್ತೆಯ ಕೊನೆಯಲ್ಲಿ ಪ್ರಮುಖ ನಗರಗಳು ಆ ದಿನದ ಉಷ್ಣಾಂಶ ಆ ದಿನದಲ್ಲಿ ಆಗಿರ್ತಕ್ಕಂಥ ಹವಾಮಾನ ಇಷ್ಟೆಲ್ಲ ಈ ಅಧ್ಯಯನ ದತ್ತಾಂಶಗಳ ವಿಷಯಾಂಶಗಳನ್ನು ಚರ್ಚಿಸಿ ಸಂಬಂಧಿಸಿದ ಎಲ್ಲ ಪ್ರಶ್ನೆಗೆ ಉತ್ತರಿಸಲು ದತ್ತಾಂಶಗಳ ನಿರೂಪಣೆಯನ್ನು ನಾವು ಭೌಗೋಳಿಕ ದತ್ತಾಂಶಗಳ ನಿರೂಪಣೆಯನ್ನು ಈ ಅಧ್ಯಾಯದಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಹೀಗೆ ದತ್ತಾಂಶಗಳ ಅರ್ಥವೇನು ಯಾವುದೇ ಒಂದು ಸ್ಥಳದ ಅಥವಾ ವಸ್ತುವಿನ ಸಂಗತಿಗಳನ್ನು ಅಂಕಿಅಂಶಗಳ ಸಂಕೇತಾಕ್ಷರಗಳನ್ನು ಅಂಕಿಅಂಶಗಳು ಅಥವಾ ದತ್ತಾಂಶಗಳ ದತ್ತಾಂಶ ಎಂದು ಕರೆಯುತ್ತೇವೆ ಅಂದರೆ ಯಾವುದೇ ಒಂದು ಸ್ಥಳದ ಅಥವಾ ವಸ್ತುವಿನ ಸಂಗತಿಗಳನ್ನು ಮತ್ತು ಅಂಕಿಯ ಸಂಕೇತಾಕ್ಷರಗಳನ್ನು ಅಥವಾ ಅಂಕಿಅಂಶಗಳನ್ನು ದತ್ತಾಂಶಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಒಂದು ಗ್ರಾಮ ಇದೆ ಅಂದರೆ ಆ ಗ್ರಾಮದಲ್ಲಿರ್ತಕ್ಕಂಥ ಒಂದೇ ಜಾತಿಯ ಮರಗಳನ್ನು ದತ್ತಾಂಶಗಳನ್ನ ತಗೋಬಹುದು ಓ ಈ ಗ್ರಾಮದಲ್ಲಿ ಇಷ್ಟು ಮಾವಿನ ಮರ ಇಷ್ಟಿವೆ ಹುಣಸಿ ಮರ ಇಷ್ಟಿವೆ ಬೇವಿನ ಮರ ಇಷ್ಟಿವೆ ಅಂದರೆ ಮರಗಳು ರಸ್ತೆಗಳು ಉದಾಹರಣೆಗೆ ಕೆರೆಗಳು ಇಂಥ ದತ್ತಾಂಶಗಳನ್ನು ಅಂಕಿ ಸಂಖ್ಯೆಯ ಮತ್ತು ಪಠ್ಯ ರೂಪದಲ್ಲಿ ಸಹ ಸಂಗ್ರಹಿಸಲಾಗುತ್ತೆ ದತ್ತಾಂಶಯ ಮಾಹಿತಿಯನ್ನ ಸುಲಭವಾದ ಮಾದರಿಯ ರೂಪದಲ್ಲಿ ವೀಕ್ಷಿಸಲು ಸುಲಭವಾಗ್ತಕ್ಕಂಥದ್ದು ಅಂದರೆ ದತ್ತಾಂಶಗಳ ಮಾಹಿತಿಯನ್ನ ಆ ಲೇಖಗಳ ಮುಖಾಂತರ ನಾವು ಬಿಡಿಸಿ ಆ ಲೇಖವನ್ನು ನೋಡಿದಾಗ ಸುಲಭವಾಗಿ ನಾವು ತಿಳ್ಕೊಳಕ್ಕೆ ಒಂದು ಉಪಯೋಗ ಆಗ್ತಕ್ಕಂಥದ್ದು ಅಂದರೆ ದತ್ತಾಂಶಗಳ ಅವಶ್ಯಕತೆ ಏನು ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ನಕ್ಷೆಗಳು ಮತ್ತು ಆಲೇಖಗಳು ಮಹತ್ತರವಾಗಿರ್ತಕ್ಕಂಥ ಸಾಧನಗಳಾಗಿವೆ ಹಾಗಾದರೆ ನಕ್ಷೆ ಅಂದರೆ ಏನು ವಿದ್ಯಾರ್ಥಿಗಳೇ ಭೂಮಿಯ ಪೂರ್ಣ ಭಾಗ ಅಥವಾ ಯಾವುದಾದ್ರೊಂದು ಭಾಗವನ್ನು ನಿರ್ದಿಷ್ಟವಾದ ಅಳತೆಗೆ ಅನುಗುಣವಾಗಿ ಸಮತಲವಾದ ಮೇಲ್ಮೈಯಲ್ಲಿ ಪ್ರತಿನಿಧಿಸುವುದನ್ನೇ ನಕ್ಷೆ ಎಂದು ಕರೆಯುತ್ತೇವೆ ಬಹುಶಃ ನಮ್ಮ ಭೂಮಿ ಗೋಳಾಕಾರವಾಗಿರ್ತಕ್ಕಂಥದ್ದನ್ನ ನಾವು ಚಪ್ಪಟೆಯಾಕಾರವಾಗಿರ್ತಕ್ಕಂಥ ಹಾಳೆ ಮೇಲೆ ಬಿಡಿಸಲಿಕ್ಕೆ ಸುಮಾರು 220 ಹೆಚ್ಚು ಪ್ರೊಜೆಕ್ಷನ್ ಮಾಡಿ ಚಿತ್ರಿಸಿರ್ತಕ್ಕಂಥದ್ದು ಹಾಗೆ ನಕ್ಷೆ ಅಂದರೆ ಭೂಮಿಯ ಪೂರ್ಣ ಭಾಗ ಅಥವಾ ಯಾವುದಾದ್ರೂ ಒಂದು ಭಾಗವನ್ನ ನಿರ್ದಿಷ್ಟವಾದ ಅಳತೆಗೆ ಅನುಗುಣವಾಗಿ ಸಮತಲವಾದ ಮೇಲ್ಮೈಯಲ್ಲಿ ಪ್ರತಿನಿಧಿಸುವುದನ್ನು ನಕ್ಷೆ ಎಂದು ಕರೆಯುತ್ತೇವೆ
ಯಾವುದೇ ಒಂದು ಸ್ಥಳದಲ್ಲಿ ಇರತಕ್ಕಂತ ಬೆಳೆಯ ಮಾದರಿ ತಿಳ್ಕೋಬಹುದು. ಯಾವುದೇ ಒಂದು ಉದಾಹರಣೆಗೆ ರಾಣಿಬೆನ್ನೂರು ಜಿಲ್ಲೆಯಲ್ಲಿ ಇರ್ತಕ್ಕಂತ ಅಥವಾ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ರಾಣಿಬೆನ್ನೂರು ತಾಲೂಕಿನಲ್ಲಿ ಇರ್ತಕ್ಕಂತ ಬೆಳೆ ಮಾದರಿ ಯಾವ್ಯಾವ ಬೆಳೆ ಮಾದರಿಗಳದ ಅವುಗಳ ದತ್ತಾಂಶಗಳ ಮುಖಾಂತರ ತಿಳಿದುಕೊಳ್ತಕ್ಕಂಥದ್ದು. ಆಮ್ಯಾಕೆ ಬೆಳೆ ಇಳುವರಿ ಜೊತೆಗೆ ಉತ್ಪಾದನೆ, ನೀರಾವರಿ ಪ್ರದೇಶ, ಮಳೆಯ ಪ್ರಮಾಣ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ ಮುಂತಾದವುಗಳ ಬಗ್ಗೆ ಮಾಹಿತಿ ಹೊಂದುವುದು ಅವಶ್ಯಕವಾಗಿರತಕ್ಕಂಥದ್ದು. ಈ ದಿಸೆಯಲ್ಲಿ ಜನಸಂಖ್ಯೆ ಬೆಳವಣಿಗೆ, ಸಾಂದ್ರತೆ, ವಲಸಿಗರ ಸಂಖ್ಯೆ, ಜನರ ಉದ್ಯೋಗ, ಸಂಬಳ, ಕೈಗಾರಿಕೆಗಳು, ಸಾರಿಗೆ ಸಂಪರ್ಕ ಮುಂತಾದವುಗಳನ್ನು ಸಂಗ್ರಹಿಸುವುದು ಮತ್ತು ಅಭ್ಯಾಸಿಸುವುದು ಅವಶ್ಯಕವಾಗಿರತಕ್ಕಂಥದ್ದು. ಆದ್ದರಿಂದ ಭೌಗೋಳಿಕ ವಿಶ್ಲೇಷಣೆಯಲ್ಲಿ ದತ್ತಾಂಶಗಳ ಪಾತ್ರ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಜೀವನ, ಜನರು ಅಲ್ಲಿ ಮಾಡತಕ್ಕಂಥ ವ್ಯವಸಾಯ ಪ್ರಕ್ರಿಯೆ, ಆ ವ್ಯವಸಾಯ ಪ್ರಕ್ರಿಯೆಯಲ್ಲಿ ಬೆಳೆಯ ಮಾದರಿ, ಇಳುವರಿ, ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನ ಮಾರಿರ್ತಕ್ಕಂಥದ್ದು ಎಷ್ಟು ಬೆಲೆ ಆಗಿದೆ, ಇವೆಲ್ಲವುಗಳನ್ನ ಅಭ್ಯಾಸಿಸಲು ಈ ಭೌಗೋಳಿಕ ವಿಶ್ಲೇಷಣೆಯಲ್ಲಿ ದತ್ತಾಂಶಗಳ ಪಾತ್ರ ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು. ನಾವು ಇಲ್ಲೇ ಕೂತ್ಕೊಂಡು ಬೇರೆ ಬೇರೆ ರಾಷ್ಟ್ರದ ಕೃಷಿಯನ್ನು ನೋಡಬಹುದು, ನಮ್ಮ ರಾಷ್ಟ್ರದ ಕೃಷಿಯನ್ನು ಬೇರೆ ದೇಶದಲ್ಲಿ ನೋಡಬಹುದು. ಅಂದ್ರೆ ಅವುಗಳ ದತ್ತಾಂಶಗಳ ಆಧಾರದ ಮೇಲೆ ನಾವು ದತ್ತಾಂಶಗಳನ್ನ ಪಟ್ಟಿ ಮಾಡಿ ತೋರಿಸಿದಾಗ, ಓ ರಾಣೇಬೆನ್ನೂರು ತಾಲೂಕಿನಲ್ಲಿ, ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನಲ್ಲಿ ಹತ್ತಿ ಬೆಳೆ ಪ್ರತಿ ಎಕರೆಗೆ ಇಷ್ಟು ಕ್ವಿಂಟಾಲ್ ಬಂದಿದೆ ಅಂದ್ರೆ ಇಳುವರಿ ಹೆಚ್ಚು ಬಂದಿದೆ ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥದ್ದು, ರಾಜ್ಯವಾಗಿ ನಾವು ತೋರಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ದತ್ತಾಂಶಗಳ ಮೂಲಾಂಶಗಳು ಬಹುಶಃ ಭೌಗೋಳಿಕ ದತ್ತಾಂಶಗಳನ್ನ ಅದರ ಮೂಲಗಳ ಆಧಾರದ ಮೇಲೆ ಎರಡು ಪ್ರಕಾರಗಳನ್ನು ವಿಂಗಡಿಸಲಾಗಿದೆ. ಮೂಲಗಳ ಆಧಾರದ ಮೇಲೆ ದತ್ತಾಂಶಗಳನ್ನ ಎರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ. ಒಂದು ಪ್ರಾಥಮಿಕ ಮೂಲಗಳು, ಇನ್ನೊಂದು ದ್ವಿತೀಯ ಮೂಲಗಳು. ಪ್ರಾಥಮಿಕ ಮೂಲಗಳು ಯಾವ್ಯಾವ? ಬಹುಶಃ ಪ್ರಾಥಮಿಕವಾಗಿರ್ತಕ್ಕಂಥ ಮೂಲಗಳು ಯಾವ ಅಂದ್ರೆ ವೈಯಕ್ತಿಕ ಸಂದರ್ಶನದ ಮೂಲಕ. ಬಹುಶಃ ನಿಮ್ಮ ಜನಗಣತಿ ಸಂದರ್ಭ, ಯಾವುದಾದ್ರೂ ಒಂದು ಸಂದರ್ಭ ನಿಮ್ಮ ಮನೆಗೆ ಬಂದು ನೇರವಾಗಿ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶಿಕ್ಷಕರು ಯಾರು ವಹಿಸಿರ್ತಾರ ಅದು ಬಂದು ಕೇಳ್ತಿರ್ತಾರೆ. ವೈಯಕ್ತಿಕವಾಗಿರ್ತಕ್ಕಂಥ ಸಂದರ್ಶನ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಜಮಾನ್ರು ಯಾರು, ಎಷ್ಟು ಮಂದಿ ಇದ್ದೀರಿ, ಎಷ್ಟು ಗಂಡು ಮಕ್ಕಳು, ಎಷ್ಟು ಹೆಣ್ಣು ಮಕ್ಕಳು ಮದುವೆಯಾಗಿ ಹೋಗಿದ್ದಾರೆ, ಎಷ್ಟು ಮಂದಿ ಈಗಿರ್ತಕ್ಕಂಥದ್ದು ಎಷ್ಟು ಅಂದ್ರೆ ವೈಯಕ್ತಿಕ ಸಂದರ್ಶನದ ಮೂಲಕ ದತ್ತಾಂಶಗಳನ್ನ ಪಡ್ಕೊಳ್ತಕ್ಕಂಥದ್ದು. ಜೊತೆಗೆ ವೀಕ್ಷಣೆಯಿಂದ, ಪ್ರಶ್ನಾವಳಿಗಳಿಂದ ಮತ್ತು ಇತರೆ ಮೂಲಗಳಿಂದ. ಹಾಗಾಗಿ ದತ್ತಾಂಶಗಳನ್ನು ಪ್ರಾಥಮಿಕವಾಗಿ ಸಂಶೋಧಕರ ಗುಂಪು, ಸಂಸ್ಥೆ ಮತ್ತು ಸಂಘಟನೆಗಳು ಪ್ರಥಮವಾಗಿ ಸಂಗ್ರಹಿಸುವಂತಹ ದತ್ತಾಂಶವನ್ನು ಪ್ರಾಥಮಿಕ ದತ್ತಾಂಶ ಎಂದು ಕರೆಯುತ್ತೇವೆ. ಸಂಶೋಧನೆ ಮಾಡಕ್ಕೆ ಉದಾಹರಣೆಗೆ ಏನು ಪಿಎಚ್ಡಿ ಪದವಿ ಅಂತಾರೆ, ಯಾವ್ದಾದ್ರು ಒಂದು ಏರಿಯಾ ತಗೊಂಡಿರ್ತಾರೆ, ಆ ಏರಿಯಾದಲ್ಲಿ ಬೇಕಾಗಿರ್ತಕ್ಕಂಥ ದತ್ತಾಂಶಗಳನ್ನ ಪಡ್ಕೊಳ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸಂಶೋಧಕರ ಗುಂಪು, ಸಂಸ್ಥೆ ಅಥವಾ ಸಂಘಗಳು ಪ್ರಥಮವಾಗಿ ಸಂಗ್ರಹಿಸುವಂತಹ ದತ್ತಾಂಶಗಳನ್ನ ಪ್ರಾಥಮಿಕ ದತ್ತಾಂಶಗಳೆಂದು ಕರೆಯುತ್ತೇವೆ. ಪ್ರಾಥಮಿಕ ದತ್ತಾಂಶಗಳು ವೈಯಕ್ತಿಕ ಸಂದರ್ಶನದ ಮೂಲಕ, ವೀಕ್ಷಣೆಯಿಂದ, ಪ್ರಶ್ನಾವಳಿಗಳಿಂದ ಮತ್ತು ಇತರೆ ಮೂಲಗಳಿಂದ. ಇವು ಪ್ರಾಥಮಿಕವಾಗಿರ್ತಕ್ಕಂಥ ದತ್ತಾಂಶಗಳಾದ್ರೆ ಇಲ್ಲಿ ಎರಡನೇದಾಗಿರ್ತಕ್ಕಂಥದ್ದು, ಇಲ್ಲಿ ಎರಡನೇ ದತ್ತಾಂಶಗಳು ಅಂದ್ರೆ ದ್ವಿತೀಯ ದತ್ತಾಂಶಗಳು. ದ್ವಿತೀಯ ದತ್ತಾಂಶಗಳು ಯಾವ್ಯಾವ? ಪ್ರಾಥಮಿಕವಾಗಿರ್ತಕ್ಕಂಥ ದತ್ತಾಂಶಗಳ ಮೂಲಗಳು, ಆದ ನಂತರ ದ್ವಿತೀಯವಾಗಿ ದತ್ತಾಂಶಗಳ ಮೂಲಗಳು ಯಾವಂದ್ರೆ ಇಲಾಖೆಗಳು, ಸಂಘಗಳು ಮತ್ತು ಸಂಸ್ಥೆಗಳಿಂದ ಸಂಗ್ರಹಿಸಲ್ಪಟ್ಟು ಮತ್ತು ವಿಶ್ಲೇಷಿಸಲ್ಪಟ್ಟು ದತ್ತಾಂಶಗಳನ್ನ ದ್ವಿತೀಯ ದತ್ತಾಂಶಗಳೆಂದು ಕರೆಯುತ್ತೇವೆ. ದ್ವಿತೀಯ ದತ್ತಾಂಶಗಳಂದ್ರೆ ಕೆಲವು ಇಲಾಖೆಗಳು, ಸಂಘಗಳು ಮತ್ತು ಸಂಸ್ಥೆಗಳು ಸಂಗ್ರಹಿಸಲ್ಪಟ್ಟಿರ್ತಕ್ಕಂಥ ಮತ್ತು ವಿಶ್ಲೇಷಿಸಲ್ಪಟ್ಟಂತ ದತ್ತಾಂಶಗಳನ್ನ ದ್ವಿತೀಯ ದತ್ತಾಂಶಗಳನ್ನು ಕರೆಯುತ್ತೇವೆ. ಸಂಶೋಧಕರು ದತ್ತಾಂಶಗಳನ್ನ ಪ್ರಾಥಮಿಕ ಮೂಲಗಳಿಂದ ಪಡೆಯುವಂತ ಬದಲಾಗಿ ದ್ವಿತೀಯ ಮೂಲಗಳ ಸಹಾಯದಿಂದ ಪಡೆಯತಕ್ಕಂಥದ್ದು. ದ್ವಿತೀಯ ದತ್ತಾಂಶಗಳ ಮೂಲಗಳನ್ನ ಎರಡು ರೀತಿ ವಿಂಗಡಣೆ ಮಾಡಲಾಗಿದೆ, ಒಂದು ಪ್ರಕಟಿತ ಮೂಲಗಳು, ಇನ್ನೊಂದು ಅಪ್ರಕಟಿತ ಮೂಲಗಳು. ಪ್ರಕಟಿತ ಮೂಲಗಳು ಅಂದ್ರೆ ಬಹುಶಃ ಅಂತಾರಾಷ್ಟ್ರೀಯ ಪ್ರಕಟಣೆಗಳು, ಸರ್ಕಾರಿ ಪ್ರಕಟಣೆಗಳು, ಅರೆ ಮತ್ತು ಸರ್ಕಾರಿ ಪ್ರಕಟಣೆಗಳು, ಖಾಸಗಿ ಪ್ರಕಟಣೆಗಳು, ವೃತ್ತ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಇವುಗಳಿಂದ ಪ್ರಕಟವಾಗಿ
उदाहरण यू बेनामी जमीन अल्ली यारोरी पेपर हाकिबिड़ता इन सरकार के संबंध पट्टो इंत सर्वे नंबर इंत भाग अद्वारी यार बड़संग उदाहरण आ ग्राम कार्यारण्य यारूरी अद्ने अरण्य इलाके बंद बोर्ड हाकिबिटार इन कार्यारण्य वस्तीर्ण इतने हे अंतर्राष्ट्रीय प्रकटन सरकारी प्रकटन खासगी प्रकटन वृत्तपत्रिके नियतकालिकेत इन प्रकटित मूल इले सरकार कागद पत्र अरे सरकारी दाखले खासगी कागद पत्र दत्तांश प्राथमिक दत्तांश द्वितीय दत्तांश ना भौगोलिक दत्तांश पड़को भौगोलिक दत्तांश निरूपणे नोड़क भौगोलिकवा दत्तांश निरूपण ना रेखालेख सरल जोड़ी रेखालेख ऊर्ध्व स्तंभ रेखालेख मत सरल जोड़ी स्तंभ लेख अंद्रे पड़क दत्तांश ना अलेख मुखातर चित्रक अंद्रे अलेखली सरल रेखालेख जोड़ी रेखालेख बहु रेखालेख अंत उद्धव मुखबूत स्तंभ अल्ली स्तंभ सरल स्तंभ लेख सरल रेखालेख निम्हे सरल रेखालेख स्तंभ लेख सरल रेखालेख यी ना बिड़ी इवती तरगत ना बहुश दत्तांश निरूपण दत्तांश सुलभवा ना का रेखालेख स्तंभ लेख नक्षे रेखाकृति रेखाकृति वृत्त लेख इतना परीक्षक अत्यंत मुख्यवाद प्रश्न वृत्त लेखव मदली ना बिड़स्बिटो सरल रेखालेख आम जोड़ी रेखालेख मत स्तंभ लेखन बिड़सोण हमारे सरल रेखालेखिंत मत नाता वृत्त लेख वृत्त लेख अंद्रे वृत्त मुखातर ना बिड़स्तक दत्तांश निरूप अलेख वृत्त रेखाकृतियों विभजित वृत्त रेखाकृति वृत्त नक्षे करते ये संगति मत प्रतिनिधे वृत्त एड़े नर अदर घटक वृत्त प्रमाण के अनुगुण त्रिज्य त्रिज्य खंड ना विभजे अंकि संख्य गमन वक अंकि संख्य गमन वैयक्तिक मत 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 इंटर अरविग्री अंदर को मत प्रतिशत डिग्री ना कन्वर्ट मे याकंद्रे त्रिज्य सर्कल मुनूर अरवत् डिग्री अदर विभजित विभजित वृत्त लेख बिड़े नमी को वृत्त लेख नोडिव दत्तांश क्रम बरको दत्तांश क्रम मोदन क्रम नोडिक क्रम बरको एरने पोस्टक को दत्तांश डिग्री पिवर्त मदल को अंकि संख्य क्रम बरेको जोड़को इन एरने पॉइंट ऐनपंद्रे को दत्तांश पट्टी पोस्टक दत्तांश प्रतिशत पर्सेंटेज बेरे मिलियन टन अग्री कन्वर्ट प्रक्रिया वृत्त रचिसी अदर विविध वैयक्तिक मत अनुसार डिग्री गुर्त सूचने वृत्त लेख बिड़क अंकि अंश क्रम बिड़सद ना अलग कोष्टक दत्तांश डिग्री कन्वर्ट्री कन्वर्ट्द वृत्त लेख रचिसी अदर विविध वैयक्तिक मतलब अनुगुण डिग्री गुर्त मट बदल के अद्क संबंध यूत्र वैयक्तिक मत
ಡಿವೈಡೆಡ್ ಬೈ ಒಟ್ಟು ಮೊತ್ತ 360 ಡಿಗ್ರಿ ಅದನ್ನ ನಾವು ಮಾಡಬೇಕಾಗುತ್ತೆ ಹಾಗಾದ್ರೆ ಮೊದಲೇ ಬಂದಿರತಕ್ಕಂತ ಪ್ರಶ್ನೆ ನಾವು ಪ್ರಶ್ನೆಯನ್ನು ನೋಡಿಕೊಂಡಾಗ ನಮಗೆ ಬೇಕಾಗಿರತಕ್ಕಂತ ಒಂದು ಸರಳವಾಗಿರತಕ್ಕಂತ ಒಂದು ಪ್ರಶ್ನೆ ನೋಡಿಕೊಂಡಾಗ ನಾವು ಒಂದು ಕ್ವೆಶ್ಚನ್ ಪೇಪರ್ ನಲ್ಲಿ ಬಂದದ್ದನ್ನ ಬಿಡಿಸ್ಕೊಳ್ಳೋಣ ಕ್ವೆಶ್ಚನ್ ಪೇಪರ್ ನಲ್ಲಿ ಬಂದಿರತಕ್ಕಂತದ್ದನ್ನ ಬಿಡಿಸುವಾಗ ನಮಗೆ ಉದಾಹರಣೆಗೆ ಮಾರ್ಚ್ 2017 ರಲ್ಲಿ ಕೇಳಿರತಕ್ಕಂತ ಒಂದು ಪ್ರಶ್ನೆ ಯಾವುದು ಅಂದ್ರೆ ಈ ಕೆಳಗಿನ ಅಂಕಿ ಅಂಶದ ಸಹಾಯದಿಂದ ಒಂದು ವೃತ್ತ ಆಲೇಖವನ್ನು ರಚಿಸಿ ಈ ಕೆಳಗಿನ ಅಂಕಿ ಅಂಶಗಳ ಸಹಾಯದಿಂದ ಒಂದು ವೃತ್ತ ಆಲೇಖವನ್ನು ರಚಿಸಿ ಅದರಲ್ಲಿ ಭಾರತದ ನೀರಾವರಿ ಮೂಲಗಳು ನೀರಾವರಿ ಮೂಲಗಳು ಭಾರತದ ನೀರಾವರಿ ಮೂಲಗಳು ಮೊದಲನೇ ಬಾಕ್ಸ್ ನಲ್ಲಿ ನಾವು ಹಾಕಬೇಕು ನೀರಾವರಿ ಮೂಲಗಳು ಎರಡನೇ ಬಾಕ್ಸ್ ನಲ್ಲಿ ಶೇಕಡಾವಾರು ನಿಮಗೆ ಕೊಟ್ಟಿರತಕ್ಕಂತ ಪ್ರಶ್ನೆ ಪತ್ರಿಕೆ ಇದು ವಿದ್ಯಾರ್ಥಿಗಳೇ ಮೊದಲು ಕೊಟ್ಟಿರತಕ್ಕಂತದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಗಮನಿಸೋಣ ಕೊಟ್ಟಿರತಕ್ಕಂತ ಅಂಕಿಅಂಶಗಳನ್ನು ಗಮನಿಸಿಕೊಂಡಾಗ ಭಾರತದ ನೀರಾವರಿ ಮೂಲಗಳು ಮೊದಲನೇ ಕಾಲಮ್ನಲ್ಲಿ ನೀರಾವರಿ ಮೂಲಗಳು ಅದರಲ್ಲಿ ನೀರಾವರಿ ಮೂಲಗಳಲ್ಲಿ ಮೊದಲಿಗೆ ಬಾವಿಗಳು ಎರಡನೇದು ಕಾಲುವೆಗಳು ಮೂರನೇದು ಕೆರೆಗಳು ಇನ್ನು ಇತರೆ ನೋಡಿ ಬಾವಿಗಳು 60.7% ಇದೆ ಇನ್ನು ಕಾಲುವೆಗಳು 31% ಜೀರೋ ಇದೆ ಕೆರೆಗಳು 3.2 ಇದೆ ಇತರೆ 5.1 ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಆಗಿದೆ ಒಟ್ಟು ಕೊಟ್ಟಿದ್ದಾರೆ ಒಟ್ಟು ನೂರು ಬಂದಿದೆ ಅಪ್ಪಿತಪ್ಪಿ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇಷ್ಟೇ ಈ ಬಾಕ್ಸ್ ಕೋಷ್ಟಕ ಕೊಟ್ಟಿರ್ತಾನ ಒಟ್ಟು ಕೊಟ್ಟಿರಂಗಿಲ್ಲ ನೀವು ವೃತ್ತಾಲೇಖ ಬಿಡಿಸುವಾಗ ಒಟ್ಟು ಇಲ್ಲಪ್ಪ ಅಂದ್ರೆ ನೀವು ಟೋಟಲ್ ಮಾಡ್ಕೋಬೇಕು ಬಹುಶಃ ಈ ಡಿಜಿಟಲ್ ಗಮನದಲ್ಲಿ ಇಟ್ಕೊಂಡು ನೀವು ಲೆಕ್ಕವನ್ನು ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿ ಕೂಡಿಸ್ಬೇಕು ನೋಡಿ 7 2 9 1 10 0 ಪಾಯಿಂಟ್ ಆಯ್ತು 1 6 9 10 10 0 1 1 3 4 4 6 10 ಒಟ್ಟು 100 ಈ ಕೊಟ್ಟಿರ್ತಕ್ಕಂತ ಅಂಕಿಅಂಶಗಳು ಕೊಟ್ಟಿದ್ದಾರೆ ನಿಮಗೆ ಸೂಚನೆ ಹೇಳಿ ನಾನು ಏನ್ ಸೂಚನೆ ಅಂದ್ರೆ ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂಥವನ್ನ ದತ್ತಾಂಶಗಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ ನೋಡಿ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ ಅಂದ್ರೆ ಮೊದಲಿಗೆ ಬಹುಶಃ ಇಲ್ಲಿ ಕೆರೆಗಳು ಎಷ್ಟಿದೆ ಕೆರೆಗಳು 3.2 ಇದು ನೋಡಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಸೂತ್ರ ಏನಪ್ಪ ಅಂದ್ರೆ ನೀವು ಸೂತ್ರವನ್ನು ಗಮನಿಸಬೇಕು ಸೂತ್ರ ಗಮನಿಸಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಸೂತ್ರಗಳಾದ ಏನಂದ್ರೆ ವೈಯಕ್ತಿಕ ಮೊತ್ತ ಸೂತ್ರ ಬರೀತೇನೆ ನೀವು ನೋಡ್ಕೊಳ್ಳಿ ಸೂತ್ರ ಮತ್ತು ಸೂತ್ರದಲ್ಲಿ ಇರಬೇಕು ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ಒಟ್ಟು ಮೊತ್ತ ಇಂಟು 360 ಡಿಗ್ರಿ ಈ ಸೂತ್ರ ಪ್ರಕಾರ ನಾವು ಬರ್ಕೊಂಡು ಹೋಗೋಣ ಏರಿಕೆ ಕ್ರಮದಲ್ಲಿ ಮೊದಲಿಂದು ಯಾವುದಂದ್ರೆ ಕೆರೆಗಳು ಇದ್ದಾಗ ನಮ್ದು ಒಟ್ಟು ಮೊತ್ತ 3.2 ಡಿವೈಡೆಡ್ ಒಟ್ಟು ಮೊತ್ತ 100 × 360 ಡಿಗ್ರಿ ಎರಡನೇದು ಎರಡನೇದು ಎಷ್ಟು ಇದೆ ಅಂದ್ರೆ 5.1 ಇತರೆ
5.1 divided by ಒಟ್ಟು ಮೊತ್ತ into 360 ಡಿಗ್ರಿ. ಮೂರನೇದು ಕಾಲುವೆಗಳು, ಕಾಲುವೆಗಳು ಎಷ್ಟು 31.0 divided by 100 into 360 ಡಿಗ್ರಿ. ಲಾಸ್ಟ್ ಒನ್ ಯಾವುದು ಬಾವಿಗಳು ಒಟ್ಟು ಮೊತ್ತ 60.7 ಡಿವೈಡೆಡ್ ಬೈ 100 ಇಂಟು 360 ಡಿಗ್ರಿ. ಇವನ್ ಈ ತರದಲ್ಲಿ ಬರ್ಕೋಬೇಕು. ಬರ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ, ವಿದ್ಯಾರ್ಥಿಗಳೇ ಮೊದಲು ನಾವು ಬಿಡಿಸಿರ್ತಕ್ಕಂಥ ಲೆಕ್ಕದಲ್ಲಿ ನಮಗೆ ಕೊಟ್ಟಿದ್ದಾರೆ, ಭಾರತದ ನೀರಾವರಿ ಮೂಲಗಳನ್ನು ಕೊಟ್ಟಿದ್ದಾರೆ. ನೀರಾವರಿ ಮೂಲಗಳು ಬಾವಿ, ಕಾಲುವೆ, ಕೆರೆಗಳು ಇದ್ದಾರೆ. ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಏರಿಕೆ ಕ್ರಮದಲ್ಲಿ ಬರೆದಿದ್ದೇನೆ. ಏರಿಕೆ ಕ್ರಮದಲ್ಲಿ ಬರೆಯುವಾಗ ಮೊದಲು ಕೆರೆಗಳು ವೈಯಕ್ತಿಕ ಮೊತ್ತ 3.2 ಇದೆ, ಡಿವೈಡ್ ಬೈ ಒಟ್ಟು ಮೊತ್ತ 100 ಇದೆ ಇಂಟು 360 ಡಿಗ್ರಿ. 360 ಇದೆ ಅಂದ್ರೆ ಇಲ್ಲಿ ಶೇಕಡ ಪ್ರಮಾಣ ಇದೆ. ಈ ಶೇಕಡ ಪ್ರಮಾಣ ಇದ್ದದನ್ನ ನಾನು ಡಿಗ್ರಿಗೆ ಪರಿವರ್ತನೆ ಮಾಡ್ಕೋತೀನಿ. ಪರಿವರ್ತನೆ ಮಾಡುವಾಗ ಇಲ್ಲಿ ಒಟ್ಟು ಏನ್ ಮಾಡ್ಬೇಕಂದ್ರೆ, ನಾವು ಮೊದಲು ಗುಣಿಸ್ಬೇಕು 360 ಡಿಗ್ರಿ ಇಂಟು 3.2. ಇದನ್ನ ಗುಣಿಸದೆ ಭಾಗಿಸ್ಬೇಕು. ಗುಣಿಸಿದಾಗ 2 0 0 2 6 12 1 2 3 6 1 7 ಇಲ್ಲಿ ಒಂದು ಸ್ಥಾನ ಬಿಡ್ತಾನೆ. 3 0 0 3 6 18 8 1 3 9 10 ಇಲ್ಲಿ ನಮಗೆ 2 15 1 ಇಷ್ಟು ಬಂತು. ಇಲ್ಲಿ 3.1 ಇರೋದ್ರಿಂದ ನಾನು 0 ಇಲ್ಲಿಗೆ ಒಂದು ಪಾಯಿಂಟ್ ಡಿಜಿಟ್ ಕೊಡ್ತಾನೆ. ಇದು ನಾನು 100 ಇಲ್ಲಿ ಭಾಗಿಸ್ತಾವೆ. ನಾನು 100 ಯಾಕಂದ್ರೆ ಇಲ್ಲಿ 3 ಡಿಜಿಟ್ ಇದೆ, 3 ಡಿಜಿಟ್ ಭಾಗಿಸಲೇಬೇಕು. 5 ಕೆಳಗೆ ಇಳಿಸ್ಕೊಂಡೆ, 1 ಬಂತು, ಮತ್ತೆ 2 ಬಂತು, ಮತ್ತೆ 100 ಇಲ್ಲಿ 2 ಬಂತು, 5 ಬಂತು, 0 ಆಯ್ತು. ಇಲ್ಲಿ ಇರುವಂತ 0 ಇಳಿಸ್ಕೊಂಡೆ, 0 ಇಳಿಸ್ಕೊಂಡಾಗ ಇಲ್ಲಿ ಪಾಯಿಂಟ್ ಕೊಟ್ಕೊಂಡಿರ್ತಾನೆ. 5 105 500 ಇಲ್ಲಿ 0 2 0 ಪಾಯಿಂಟ್ ಕೊಟ್ಟಿದ್ದೇನೆ. 0 ಕೊಟ್ಟೆ, 100 2 200 ಬಂದಂತ ಉತ್ತರ ಎಷ್ಟು? ಶೇಷ 0 0 ಆಯ್ತು. ಅಂದ್ರೆ 11.52 11.52 ನಮಗೆ ಬಂದಿರತಕ್ಕಂತ ಉತ್ತರ, ನಮಗೆ ಬಂದಿರತಕ್ಕಂತ. ಈ ರೀತಿ ಎಲ್ಲವನ್ನು ಮಾಡ್ಬೇಕು, ಎಲ್ಲವನ್ನು ಗುಣಿಸ್ಬೇಕು ಮೊದಲು, ಆಮೇಲೆ ಭಾಗಿಸ್ಬೇಕು. ಭಾಗಿಸಿದಾಗ ನಮಗೆ ಬರುವಂತ ಉತ್ತರ ಎಷ್ಟಿದೆ? 11.52. ಹಾಗಾದ್ರೆ ಇನ್ನು ಎರಡನೇದೇನು? ಇದೇ ರೀತಿ ಗುಣಿಸೋದು, ಕಳೆಯೋದು, ಮತ್ತೆ ಭಾಗಿಸೋದು, ಆಮೇಲೆ ನಮಗೆ ಡಿಗ್ರಿ ಬಂತು ಅಂತ ಹೋಗ್ತಾವ. ಹಾಗಾದ್ರೆ ಈ ಎರಡನೇ ದತ್ತಾಂಶಗಳನ್ನ ನಾವು ಗಮನಿಸಿಕೊಂಡಾಗ ಎರಡನೇದು ಎಷ್ಟಾಗಿದೆ ಅಂತ ಗಮನಿಸ್ಬೇಕು. ಎರಡನೇದು ಬಂದಿರತಕ್ಕಂಥದ್ದನ್ನ ನಾವು ಲೆಕ್ಕ ಮತ್ತೆ ಅದೇ ರೀತಿ ಲೆಕ್ಕ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ ನೋಡಿ, 5.1 ಇದೆ, ನಾವು ದೊಡ್ಡ ಅಂಕಿಲೆ ಸಣ್ಣ ಅಂಕಿಯನ್ನು ಕಳೆ ಗುಣಿಸೋಣ. 5.1 1 0 0 1 6 1 3 5 0 0 5 30 0 3 5 3 15 3 18 ಇದಿಷ್ಟು ಬಂದಾಗ 0 6 3 18 ಇಷ್ಟು ಬಂದಿದೆ. 18 3 0 ಇಷ್ಟಿದೆ. ಇದನ್ನು 100 ಭಾಗಿಸ್ಬೇಕು. ಭಾಗಿಸಿದಾಗ 100 1 100 3 ಬಂತು, 8 0 6 ಇಳಿಸ್ಕೊಂಡೆ, 100 8 800 36 ಬಂತು. ಪಾಯಿಂಟ್ ಕೊಟ್ಕೊಂಡೆ, 0 ಕೊಟ್ಕೊಂಡೆ, 100 3 300 0 6 0 ಪಾಯಿಂಟ್ ಇಟ್ಟಿದೆ, 3 6 6 ನನಗೆ ಎರಡನೇದು ಬಂತು. ಎಷ್ಟಿದೆ ಎರಡನೇದು? 18.36
विद्यार्थी बरिया सर रीत बर्क नम कुछ अनुकूल आगते अद्क बरिया क्लीन बरी इन अरविग्री इंटू पॉइंट सोने ना गुणस्ता सोने 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 अल सोने 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 आर हम स्थानी पॉइंट सोने बंद नूर बॉक्स ओके नूर बॉक्स नूर वे नूर एर बंतु सोने आर से नूर नूर वे मत नूर आर एर सोने मत सोने नूर एर नूर एर नूर सोने अरवु मत पॉइंट सोने नूर आगे आर नूर सोने सोने अंद्रे अंकिश गमन गमन नमर उत्तर नूर हनर पॉइंट आर इन अर्थम अंकिश नमस्ते गुणस्तवे लास्ट बाविगळु सोने सोने एर नाकु इपत् नाकु इपत् ओके सोने गुणसा सोने बरत आर सोने सोने आर मूव आर आर हद इपत् सोने पॉइंट एर एंट इपत् नमंद इपत् सवि एंटर ईवते पॉइंट सोने नूर बॉक्स नूर बॉक्स नूर एर एर नूर एंट सोने नूर वे नूर ईंट सोने मत एर से नूर एंटे नूर एंटे एंटर एर बंतु पॉइंट को सोने नूर ईनूर इपत् मत सोने नूर एर एर नूर सोने 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 बंद नम बंद उत्तर एस्ट्रे एरनूर हद पॉइंट एरनूर हद पॉइंट गुणसोद मत बात सरी नोड़क ना टोटल डिग्री कूड्स टोटल डिग्री कूड्स बंद उत्तर गे विद्यार्थी एर आर ओके आर हनर हद इपत् सोने एर एर हनर इपत् इपत् हनर इपत् इपत्
ಓಕೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆಯಲ್ಲ ಅಂತ ಗಮನಿಸೋಣ. ಇಲ್ಲಿ ನಾವು ಗುಣಿಸಿ ಭಾಗಿಸಿರ್ತಕ್ಕಂಥ ಡಿಗ್ರಿಗಳನ್ನು ನಾವು ನೋಡಿಕೊಂಡಾಗ 11.52, 18.36, 111.6, 218.52 ಇವನು ಕುಡಿಸಿದಾಗ ನಮಗೆ ಲೆಕ್ಕ ಬಂತು 360 degrees ಅಂತೆ. 360 degrees ಬಂತು ಅಂದ್ರೆ ನಾವು ಗುಣಿಸಿ ಭಾಗಿಸಿರ್ತಕ್ಕಂಥದ್ದು ಸರಿ ಇದೆ, ಒಟ್ಟು ಮಾಡಿದಾಗ 360 degrees ಆಗಿದೆ. ಇದು ಆದ್ಮೇಲೆ ನಾವು ನೆಕ್ಸ್ಟ್ ಮಾಡ್ಕೊಳ್ತಕ್ಕಂಥ ಕ್ರಮ ಏನಪ್ಪ ಅಂದ್ರೆ ತ್ರಿಜ್ಯ ತಗೋಬೇಕು. ಬಹುಶಃ ನಿಮ್ಮ ತ್ರಿಜ್ಯದಿಂದ ಒಂದು 4 centimeters 5 centimeters ಇಟ್ಕೊಂಡು ಒಂದು ತ್ರಿಜ್ಯ ಹಾಕಬೇಕು. ತ್ರಿಜ್ಯ ಹಾಕಿದಾಗ ವಿದ್ಯಾರ್ಥಿಗಳ ತ್ರಿಜ್ಯ ಹಾಕೊಳ್ಬೇಕು. ಹಾಕಿದ ತಕ್ಷಣ ಈ ರೀತಿ ತ್ರಿಜ್ಯ ಹಾಕಿದಾಗ ತ್ರಿಜ್ಯ ಹಾಕೋಬೇಕು. ನಂತರ ಯಾವುದಾದ್ರೂ ಒಂದು ಸೈಡ್ ನಮಗೆ ಬೇಕಾದ ರೀತಿಯಲ್ಲಿ ನಾವು ತ್ರಿಜ್ಯವನ್ನ ನಾವೇ ಮಾಡಬೇಕು, ಒಂದು ಕಡೆಗೆ ಗುರ್ತು ಮಾಡ್ಕೋಬೇಕು. ಗುರ್ತು ಮಾಡ್ಕೊಂಡಾಗ ನಮಗೆ ಒಂದ್ ಕಡೆಗೆ ಗುರ್ತು ಮಾಡ್ಕೊಂಡ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೇವೆ ಓ ನಮ್ಮ ಪಕ್ಕದಿಂದ ತ್ರಿಜ್ಯ ಹಾಕೊಂಡ್ವಿ. ಒಂದ್ ಕಡೆಗೆ ಮಾತಾಡ್ಬಾರ್ದು, ಒಂದ್ ಕಡೆಗೆ ಒಂದು ಭಾಗವನ್ನ ನಾವು ಗುರ್ತು ಮಾಡಿದ್ದೇವೆ. ಇಲ್ಲಿ ನಾವು ಮೊದಲಿಂದ ಎಷ್ಟು 11.52 ಇದೆ, 10, 11 ಗುರ್ತು ಮಾಡ್ತದ. 11 ಗುರ್ತು ಮಾಡಿ ಮತ್ತೆ ಏನ್ ಮಾಡ್ತದ ನಾನು ಇದನ್ನ ಜಾಯಿನ್ ಮಾಡ್ತದ. ಓಕೆ ಎರಡನೇದು ಒಂದು 11.52 ಗುರ್ತಾತು ಇರುವಾಗ ಕ್ಲೀನ್ ನೋಡ್ಕೋಬೇಕು. ಇಲ್ಲಿ ಪಾಯಿಂಟ್ ಇಡಬೇಕು, ಇಲ್ಲಿ ಜೀರೋ ಕರೆಕ್ಟ್ ಲೈನ್ ಇಡಬೇಕು. ಎರಡನೇದು ಎಷ್ಟಿದೆ ಅಂದ್ರೆ 18.36 ಇದೆ, 10, 20 ಇಲ್ಲಿ ಬರುತ್ತೆ. 18.36 ಅಂತ ಗುರ್ತು ಮಾಡ್ತಾನೆ. ಗುರ್ತು ಮಾಡಿ ಪಾಯಿಂಟ್ ಇಟ್ಟ ಮೇಲೆ ನಾನು ಅದನ್ನ ಜಾಯಿನ್ ಮಾಡ್ತೇನೆ. ಜಾಯಿನ್ ಮಾಡ್ತಾರೆ, ಜಾಯಿನ್ ಆಯ್ತು. ನೆಕ್ಸ್ಟ್ 111.6 ಇದೆ ನೋಡಿ. ತ್ರಿಜ್ಯ ಇಡುವಾಗ ಕ್ಲೀನ್ ಆಗಿ ಈ ಪಾಯಿಂಟ್ ಇದಿರಬೇಕು, ಇದಕ್ಕೆ ಇದಿರಬೇಕು. 111 ನಾವು ಗುರ್ತು ಮಾಡ್ಬೇಕು. 110 ಇಲ್ಲಿದೆ, 111 ಇಲ್ಲಿ ಗುರ್ತು ಮಾಡ್ತಾರೆ. 111 ಗುರ್ತಾಯ್ತು. ಗೊತ್ತಾದ್ಮೇಲೆ ನಾನು ಆಯ್ತು ಆಯ್ತ ತಕ್ಷಣ ಇಲ್ಲಿ ಉಳಿದುದು 218.52 ಸರಿ ಇದೆ. 218.52 ಉಳಿದಿರ್ತಕ್ಕಂಥದ್ದು ಅಂದ್ರೆ ಇದು ವಿಭಜಿತ ವೃತ್ತ ಅಲೇಖ ಅಂತ. ವೃತ್ತ ಅಲೇಖ ಅಂತ, ವೃತ್ತ ಅಲೇಖ ಅಂತ, ವಿಭಜಿತ ವೃತ್ತ ಅಲೇಖ ಅಂದ್ರೆ ಇಷ್ಟ ಮಾಡಿ ಬಿಡೋದಿಲ್ಲ, ಇದಕ್ಕೆ ಸೂಚಿ ಕೊಡ್ಬೇಕು. ಯಾವ ರೀತಿ ಒಂದೊಂದು ಒಂದೊಂದು ಕಲರ್ ಒಂದೊಂದು ಬಾಕ್ಸ್ ಕೊಡ್ಬೇಕಾಗುತ್ತೆ. ನಾನು ಕೊಡ್ತಾ ಇದ್ದೇನೆ. ಏನ್ ಕೊಡ್ತಾ ಇದ್ದೇನೆ ಅಂದ್ರೆ ಇಲ್ಲಿಗೆ ಒಂದು ಸೂಚಿ ಕೊಟ್ಟೆ, ಇಲ್ಲಿ ಸ್ಟಾರ್ ಚಿಹ್ನೆ ಕೊಟ್ಟೆ. ಎರಡನೇದನ್ನ ನಾನು ಈ ರೀತಿ ಗುರ್ತು ಮಾಡಿದೆ, ಮೂರನೇದನ್ನ ಪ್ಲಸ್ ಗುರ್ತು ಮಾಡಿದೆ,
प्लस उठे सूची अंत सूची अंत सूची अंत इले बॉक्स मदल को स्टार चिन्ह स्टार चिन्ह के बॉक्स आकार प्लस कार्य बॉक्स ऐन खाली बावी अंद्रे इष्ट इंडेक्स हाको इंडेक्स हाकि सूची बरी को चिन्ह चिन्ह को आ चिन्ह मदलो के इतरे प्लस को खाली बावी वृत्तालेख ऐन भारत नीरावरी मूल मेले बर भारत नीरावरी मूल इष्टो बिड़िसिदरे अंद्रे कोट्टिरतक्कंत अंकि अंशगळन्नु मोदलु नोडिकोंडु लेक्क माडबेकु एनु लेक्क माडबेकु अंद्रे इदु शेकडावार इदे इदन्न डिग्री कन्वर्ट माडबेकु डिग्री कन्वर्ट माडिकोंडिद्रे अंद्रे वैयक्तिक मत्त डिवाइडेड बै ओट्टु मत्त इंटु 360 डिग्री कोट्टिरतक्कंत कोष्टकदल्लि एरिके क्रमदल्लि बर्कोंडे इदु 3.2 कड़े के वैयक्तिक मत 3.2 डिवाइडेड बाय मत 100 इंटू 360 डिग्री रीति ऐसे नमी बंत डिग्री कन्वर्ट आगे कूड़ा 360 डिग्री बंत सरी अंत ना वृत्त हाक वृत्त हाक वृत्त विभजने विभजने के 11.2 डिग्री इतरे 18.36 ಕಾಲೇಗಳು 111.6 ಬಾವಿಗಳು 218.52 ಈ ರೀತಿ ಗುರುತು ಮಾಡಿ ನಾನು ಸೂಚನೆ ಸೂಚಿಯಲ್ಲಿ ನಾನು ಸೂಚಿ ಬರೆದೆ ಹಾಗಾಗಿ ನಮಗೆ ಇಷ್ಟು ಮಾಡಿದ್ರೆ ಪರೀಕ್ಷೆಯಲ್ಲಿ 10 ಅಂಕ ಬರುತ್ತೆ ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಬೇಕು ವೃತ್ತಾಲೇಖ ನಿರೂಪಣೆ ಏನಿದೆಯಲ್ಲ ಇದು ಅತ್ಯಂತ सरल अंक कड़क बोलोद सर डिग्री कन्वर्ट सर अंद्रेक सरी सरी अंद्रे हत्या अंक पड़ेक प्रतियो विद्यार्थी समस्या कटारे कोष्टक नोडि कोष्टक सूत्र बर्कोबेकु वैयक्तिक मत डिवाइडेड बाय व्हाट ओट्टु मत इंटु 360 डिग्री ಏಕೆಂದ್ರೆ वृत्त ಈ ಭೂಮಿಯನ್ನ 360 ಡಿಗ್ರಿಗೆ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಹಾಗಾಗಿ 360 ಡಿಗ್ರಿ ಆ ರೀತಿ ನಾವು ಗುಣಿಸಿ ಭಾಗಿಸಿದಾಗ ಬಂದಿರತಕ್ಕಂತ ಡಿಗ್ರಿಗಳೇ ಡಿಗ್ರಿ ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆದ ತಕ್ಷಣ ಬಂದಿರತಕ್ಕಂತಲೇಕ ಟೋಟಲ್ ಮಾಡಿದಾಗ 360 ಡಿಗ್ರಿ ಬರಲೇಬೇಕು ಹೆಚ್ಚು ಬಂದ್ರೆ ತಪ್ಪಾಗುತ್ತೆ ಬಹಳ ಕಡಿಮೆ ಬಂದ್ರೆ ತಪ್ಪಾಗುತ್ತೆ ನಿಮಗೆ ಕೊಟ್ಟಿರತಕ್ಕಂತ ಕೋಷ್ಟಕ ಸರಿಯಾದ ರೀತಿ ಇದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇಷ್ಟು ಈ ಒಂದು ತರಗತಿಯಲ್ಲಿ ವೃತ್ತ ಆಲೇಖನ ಅಂದ್ರೆ ವಿಭಜಿತ ವೃತ್ತ ಆಲೇಖನ ದತ್ತಾಂಶಗಳ ನಿರೂಪಣೆಯಲ್ಲಿ ಭೌಗೋಳಿಕ ದತ್ತಾಂಶಗಳ ನಿರೂಪಣೆಯಲ್ಲಿ ಉದಾಹರಣೆಗೆ ನಮಗೆ ಭಾರತದ ನೀರಾವರಿ ಮೂಲಗಳು ಅಂತ ಇರುತ್ತೆ ನಮಗೆ ಆ ಗ್ರಾಫ್ ಒಂದು ಪೇಜ್ ಸಿಗುತ್ತೆ ಪೇಜ್ ನಲ್ಲಿ ಇರತಕ್ಕಂತ ಅಂಕಿ ಅಂಶವನ್ನು ನೋಡಿದಾಗ ಓ ನಮಗೆ ಇಷ್ಟಿಷ್ಟಿದೆ ನೀರಾವರಿ ಮೂಲಗಳು 11.5
फस्ट मात्र सरल ओदे कोष्टक अंकि संख्य ग्राफ नोड तक ओ बीरवली भारत अरवत् पॉइंट शेकड़ा प्रमाण नमु डिग्री के लिए कन्वर्ट मेस्टे हद्ट पॉइंट भाग अति अष्ट भाग अभी ನೀರಾವರಿ ಜಾಸ್ತಿ ನಮ್ಮ ದೇಶದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಇದು ಅಧ್ಯಾಯ 3 ಭೌಗೋಳಿಕ ದತ್ತಾಂಶ ಭೌಗೋಳಿಕ ದತ್ತಾಂಶಗಳ ನಿರೂಪಣೆ. ಈ ಅಧ್ಯಾಯದಲ್ಲಿ 10 ಅಂಕದ ಎರಡು ಪ್ರಶ್ನೆಗಳು ಬರ್ತವೆ. ಮೂರು ಕೊಡ್ತಾನೆ ಪ್ರಶ್ನೆ, ಎರಡು ಬಿಡಿಸಬೇಕಾಗುತ್ತೆ. ಒಂದು ವೃತ್ತಾಲೇಖನ, ಸರಳ ರೇಖಾಲೇಖ, ಸರಳ ಸ್ತಂಭಲೇಖ, ಈ ಮೂರಲ್ಲಿ ಒಂದು ಬಿಡಿಸಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.